ಶಿಕ್ಷಕರೇ, ಮಮತಾ ಫುಡ್ಡಿಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ದಬೇಲಿನ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಗುಜರಾತಿ ಸ್ಟೈಲು, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಬನ್ನಿ, ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನಾನು. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಪ್ಯಾನ್ ತಗೊಂಡು ಆ ಪ್ಯಾನಲ್ಲಿ 1 ಇಂಚಷ್ಟು ಚಕ್ಕೆ, 2 ಲವಂಗ, 2 ಯಾಲಕ್ಕಿಕಾಯಿ, 3 ರಿಂದ 4 ಒಣಮೆಣಸಿನ್ಕಾಯಿ, ಅದಕ್ಕೆ 1 ಮರಾಠಿ ಹೂವು, 1/2 ಟೀಸ್ಪೂನಷ್ಟು ಮೆಣಸು, 1/2 ಟೀಸ್ಪೂನಷ್ಟು ಸೋಂಪು, 1/2 ಟೀಸ್ಪೂನಷ್ಟು ಧನಿಯಾ ಕಾಳು, 1/2 ಟೀಸ್ಪೂನಷ್ಟು ಬಿಳಿ ಎಳ್ಳು. ಈಗ ಇದಕ್ಕೆ 1/2 ಟೀಸ್ಪೂನಷ್ಟು ಜೀರಿಗೆಯನ್ನು ಹಾಕಿ, ಒಣಕೊಬ್ಬರಿನ 1 ಟೇಬಲ್ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನಾನು. ಹಾಕಿ ಸ್ವಲ್ಪ ಎಲ್ಲ ಹಂಗೇ ರೋಸ್ಟ್ ಮಾಡ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿ ರೋಸ್ಟ್ ಆದಮೇಲೆ ಫ್ಲೇಮ್ ಆಫ್ ಮಾಡಿ ಅದನ್ನು ಸ್ವಲ್ಪ ಎಲ್ಲ ತಣ್ಣಗಾಗೋಂಗೆ ಬಿಡಬೇಕು. ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಈಗ ಅದಕ್ಕೆ 1/2 ಟೀಸ್ಪೂನ್ ಅಷ್ಟು ಅರಶಿನ ಹಾಕಿ, ಆಮ್ಚೂರ್ ಪೌಡರು 1/2 ಟೀಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ, ಅಂದರೆ ಡ್ರೈ ಮ್ಯಾಂಗೋ ಪೌಡರು. ಸಕ್ಕರೆ 1/2 ಟೀಸ್ಪೂನು, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ನಾನು 1 ಟೀಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಈ ಥರ ಪೌಡ್ರ್ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ನಾನು ತೊಗೊತಾ ಇದ್ದೀನಿ. ಇದು ದಬೇಲಿ ಮಸಾಲ ಪೌಡರ್ ರೆಡಿಯಾಗಿದೆ. ಈಗ ಹುಣ್ಸೆಹಣ್ಣು ಚಟ್ನಿನ ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಮತ್ತು ಬೆಲ್ಲ, ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಬಿಟ್ಟು 1/2 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ದೀನಿ. ಇದೇ ಹುಣ್ಸೆಹಣ್ಣು ಚಟ್ನಿನ ಒಂದು ಬೌಲ್ಗೆ ತೊಗೊಂಡಿದ್ದೀನಿ ನಾನು. ಈಗ ಇದು ಒಂದು ಬೌಲ್ ತೊಗೊಂಡು ಮಿಕ್ಸಿಂಗಿಗೆ, ಅದಕ್ಕೆ 2 ಟೇಬಲ್ಸ್ಪೂನ್ ಹುಣ್ಸೆಹಣ್ಣು ಚಟ್ನಿ, 2 ಟೇಬಲ್ಸ್ಪೂನು ನಾವು ರೆಡಿ ಮಾಡ್ಕೊಂಡಿರೋಂಥ ದಬೇಲಿ ಮಸಾಲ ಪೌಡರ್ನ ಹಾಕಿ, ಅದಕ್ಕೆ 1/2 ಕಪ್ಪಷ್ಟು ನೀರು ಹಾಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆದಮೇಲೆ ಒಂದು ಪ್ಯಾನಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ, ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂಥ ಮಸಾಲೆ ಪೇಸ್ಟನ್ನ ಹಾಕಿ, ದಬೇಲಿ ಮಸಾಲ ಪೇಸ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಆಯಿಲ್ಲು ಅದು ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈಗ ಆಯಿಲ್ ನೋಡಿ, ಈ ಥರ ಎಲ್ಲ ಆಯಿಲ್ ಎಲ್ಲ ಬಿಟ್ಕೊಂಡಿದೆಯಲ್ಲ. ಈಗ ಅದಕ್ಕೆ 3 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದನ್ನು. ಅದನ್ನು ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೀಗ 1/2 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ ನಾನು. ಎಲ್ಲ ನೀರು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನೀವು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ, ನಾನೇನು ಹಾಕ್ತಾಯಿಲ್ಲ. ಹಾಕಿ ಎಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ನೋಡಿ, ಇವಾಗ ತವಾಯಿಂದ ಬಿಡ್ತಾ ಇದೆಯಲ್ಲ, ಈಗ ಅದು ಆಗಿದೆ ಅಂತೇಳ್ಬಿಟ್ಟು ಈಗ ಅದನ್ನು ಸರ್ವಿಂಗ್ ಬೌಲ್ಗೆ ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಅದನ್ನು. ಈಗ ಅದಕ್ಕೆ ಈ ಥರ ಪ್ಲೇಟಲ್ಲೆಲ್ಲ ಹಾಕಿ ಆದಮೇಲೆ ಒಂದು ಸ್ವಲ್ಪ ಕೊತ್ತಿಮಿರಿ ಹಾಕಿ ಅದಕ್ಕೆ ದಾಳಂಬ್ರಿ ಕಾಳನ್ನ ಹಾಕ್ತಾ ಇದ್ದೀನಿ. ದಾಳಂಬ್ರಿ ಹಾಕೋದ್ರಿಂದ ದಬೇಲಿ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹಾಕೋದು. ಅದಕ್ಕೆ ಈ ಥರ ಎಲ್ಲ ಸೇವನ್ನ ಉದುರಿಸ್ತಾ ಇದ್ದೀನಿ. ಅದರಲ್ಲಿ ಮಸಾಲೆ ಸೇವ್ ಬರುತ್ತಲ್ಲ, ಕಾಳು ಕಡಲೆ ಬೀಜ ಎಲ್ಲ ಮಿಕ್ಸ್ ಆಗಿರೋದು, ಅದನ್ನು ಹಾಕಿದ್ದೀನಿ. ಈಗ ಗ್ರೀನ್ ಚಟ್ನಿಗೆ ಒಂದು ಸ್ವಲ್ಪ ಕೊತ್ತಂಬರಿ, 1/3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿದ್ದೀವಲ್ಲ ಅದೇ ಥರ ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ಒಂದು ಪಾವ್ ಬನ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಒಳಗಡೆಯಿಂದ ಈ ಥರ ಕಟ್ ಮಾಡ್ಕೋಬೇಕು. ಒಳಗಡೆ ಕಟ್ ಆಗಬೇಕು, ಅದು ಫುಲ್ ಓಪನ್ ಆಗೋದು ಬೇಡ. ನೋಡಿ ಈ ಥರ. ಈಗ ಅದಕ್ಕೆ ಒಂದು ಸೈಡಲ್ಲಿ ನಾವು ಟೊಮೊಟೊ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀವಲ್ವಾ, ಟೊಮೊಟೊ ಚಟ್ನಿನ ಒಂದು ಸೈಡ್ಗೆ ಹಾಕಬೇಕು. ನೀಟಾಗಿ ನೋಡ್ಕೊಂಡು ಹಾಕ್ಕೋಬೇಕು ನಾವು. ನಾನು 2 ಟೇಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀವಲ್ವಾ, ಗ್ರೀನ್ ಚಟ್ನಿ ನಾವು ಖಾರ ನೋಡ್ಕೊಂಡು ಹಾಕ್ಕೋಬೇಕು. ನಾನು 1 ಟೀಸ್ಪೂನ್ ಅಷ್ಟು ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ದಬೇಲಿ ಮಸಾಲನ 1 ಟೇಬಲ್ಸ್ಪೂನ್ ಅಷ್ಟು ನಾನು ಸ್ಟಫ್ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಾ ಇದ್ದೀನಿ. ನೋಡಿ ಈ ಥರ ನಾವು ಮೊದಲೇ ಡಿವೈಡ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನಾನೀಗ ಫಸ್ಟು 1 ಟೇಬಲ್ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಒಳಗಡೆ ಹೋಗೋಂಗೆ ಪುಷ್ ಮಾಡ್ತಾ ಇದ್ದೀನಿ ಅದನ್ನು. ಈಗ ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನ 1 ಟೀಸ್ಪೂನ್ ಅಷ್ಟು ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗೋಂಗೆ ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಅದ್ರ ಮೇಲೆ ಮತ್ತೆ ದಬೇಲಿ ಮಸಾಲ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು 1 ಟೀಸ್ಪೂನ್ ಹಾಕಿ ಚೆನ್ನಾಗಿ ಒಳಗಡೆ ಹೋಗೋಂಗೆ
ಹಾಕಿ ಈಗ ಸೇವು ಮತ್ತು ದಾಳಂಬ್ರಿನ ಹಾಕ್ಬಿಟ್ಟು ಅದ್ರ ಮೇಲೆ ರೋಲ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ರೋಲ್ ಮಾಡ್ಕೊಂಡಾದಮೇಲೆ ಈಗ ಒಂದು ಪ್ಯಾನ್ ತಗೊಂಡು, ಪ್ಯಾನ್ ಅಥವಾ ತಾವ ತಗೊಂಡು ಅದ್ರ ಮೇಲೆ 1 teaspoon ಅಷ್ಟು ಬಟ್ಟರ್ ಹಾಕಿ, ಬಟ್ಟರ್ ಅಥವಾ ತುಪ್ಪ ಆದರೂ ಹಾಕ್ಕೋಬೋದು ನೀವು. ನಾನು ಬೆಣ್ಣೆ ಹಾಕ್ಕೊತ ಇದ್ದೀನಿ. ಬೆಣ್ಣೆನ ಈ ಥರ ಎಲ್ಲ ಸ್ಪ್ರೆಡ್ ಮಾಡಾದಮೇಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ದಬೇಲಿನ, ಅದನ್ನು ಹಾಕಿ ಸ್ವಲ್ಪ ಎರಡು ಕಡೆನೂ ರೋಸ್ಟ್ ಮಾಡ್ಕೋಬೇಕು. ತುಂಬ ರೋಸ್ಟ್ ಆಗೋದೇನು ಬೇಡ. ಎರಡು ಸೈಡ್ ಈ ಥರ ರೋಲ್ ಮಾಡಿಕೊಂಡು ಫ್ಲಿಪ್ ಮಾಡ್ಕೊತ ಇದ್ದೀನಿ ನಾನು. ಈಗ ಆಗಿದೆ, ಇಷ್ಟೇ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತ ಇದ್ದೀನಿ. ನೀವು ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.